ನಮಸ್ಕಾರ ದೇವರು, ಮತ್ತೊಮ್ಮೆ ಪಾಕಿಸ್ತಾನದ ಎರಡನೇ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಬಾಬಾ ಗುರುನಾನಕ್ ಮೊಟ್ಟ ಮೊದಲನೇ ಬಾರಿಗೆ ಎಸ್ಟಾಬ್ಲಿಷ್ ಮಾಡಿದಂಥ ಗುರುದ್ವಾರ ನಾವಿರೋಂಥ ದರ್ಬಾರ್ ಸಾಹೇಬ್ ಗುರುದ್ವಾರ. ಕೇಸಾ ಹೋ ಬಡಿಯಾ 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 ಕಿದರ್ ಸೇ ಹೋ ಆಪ್ ಪಂಜಾಬ್ ಸೇ ಇಂಡಿಯಾ ಮಂಡಿಯಾ ಹುಡುಗಿಯಾ ಓ ಸುನಾ ಹೇ ಸಾಂಗ್. ಬಾಬಾ ಗುರುನಾನಕ್ ಬರೀ ಹಿಂದೂಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ, ಮುಸ್ಲಿಮರು ಅವರನ್ನು ತಮ್ಮ ಪೀರ್ ಅಂತ ಗೌರವಿಸ್ತಿದ್ರು, ಹಾಗೆ ಹಿಂದೂಗಳಿಗೂ ಅವರು ಬಾಬರಾಗಿದ್ದರು. ಯಾವಾಗ ಬಾಬಾ ಗುರುನಾನಕ್ ದೇಹತ್ಯಾಗ ಮಾಡ್ತಾರೋ ಆವಾಗ ಹಿಂದೂಗಳು ಅವರ ಪದ್ಧತಿ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ, ಮುಸ್ಲಿಮರು ಅವರ ಪದ್ಧತಿ ಪ್ರಕಾರ ದಫನ್ ಮಾಡಬೇಕು ಅಂತ ಇಡೀ ರಾತ್ರಿ ಇದೇ ಚರ್ಚೆ ನಡೀತಾ ಇತ್ತು. ಬೆಳಗ್ಗೆ ಯಾವಾಗ ಬಾಬಾ ಗುರುನಾನಕ್ ಮೇಲಿರುವಂಥ ಆ ಚಾದರ್ನ ಹೊದಿಸಿರ್ತಾರಲ್ಲ, ತೆಗೆದಾಗ ಆ ಇಡೀ ದೇಹ ಹೂವಾಗಿತ್ತು. ಹಾಗೆ ಹಿಂದೂಗಳು ಹಾಗೆ ಮುಸ್ಲಿಮರು ಆ ಹೂವನ್ನು ಮತ್ತು ಬಾಬಾ ಬಳಸಿದಂಥ ಚಾದರು ಹಾಗೆ ಆ ದಿಂಬನ್ನು ಕರೆಕ್ಟಾಗಿ ಅರ್ಧ ಅರ್ಧ ಭಾಗ ಹಂಚಿಕೊಂಡ್ರು. ಮುಸ್ಲಿಮರು ಅವರ ಪ್ರಕಾರದಂತೆ ದಫನ್ ಮಾಡಿದ್ರು, ಹಿಂದೂಗಳು ಅವರ ಪ್ರಕಾರದಂತೆ ಅಂತ್ಯ ಸಂಸ್ಕಾರ ಮಾಡಿದ್ರು. ಆ ಹೂವು ಮತ್ತು ಚಾದರನ್ನು ದಫನ್ ಮಾಡಿರೋಂಥ ಜಾಗ ಇದು. ಬಾಬಾ ಗುರುನಾನಕ್ 15ನೇ ಶತಮಾನದಲ್ಲಿ ತಮ್ಮ ಕೊನೆಯ ಅಂದರೆ ದೇಹಾಂತ್ಯ ಆಗುವಂಥ ತಮ್ಮ ಕೊನೆಯ 18 ವರ್ಷ ಇದೇ ಜಾಗದಲ್ಲಿ ಇದ್ದರು. ಇದೇ ಕರ್ತಾರ್ಪುರದಲ್ಲಿ ಅವರಿದ್ದರು. ಈ ಜಾಗದಲ್ಲಿ ಇದ್ದಾಗ ಇಲ್ಲಿ ಕೃಷಿ ಮಾಡ್ತಾ ಇದ್ರಲ್ಲ, ಅವಾಗ ಅವರ ಭೂಮಿಗೆ ಇದೇ ಬಾವಿಯಿಂದ ನೀರು ತೆಗಿತಾ ಇದ್ರು. ಅಷ್ಟು ವರ್ಷಗಳಾದರೂ ಈ ಬಾವಿಲಿ ಇನ್ನೂ ನೀರಿದೆ ನೋಡಿ. ಇಂಡಿಯಾ ಪಾಕಿಸ್ತಾನ ಕಾಯಿಲ್ ಎಲ್ಲ ಇಲ್ಲಿದೆ. ಕೇಸಾ ಹೇ ಆಪ್ ಬಡಿಯಾ ಥ್ಯಾಂಕ್ ಯು ದೇವ್ ಥ್ಯಾಂಕ್ ಯು. ನೋಡಿ ಕಚ್ಚಾ ಬಾದ ಮಾಡೋಂಗಿಲ್ವಂತೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. 1971ನಲ್ಲಿ ಭಾರತದಿಂದ ಈ ಬಾಂಬ್ ಈ ಕಡೆ ಬಂತಂತೆ. ವಾಹೆಗುರುಜಿಯ ಆಶೀರ್ವಾದದಿಂದ ಈ ಬಾಂಬು ಬ್ಲಾಸ್ಟ್ ಆಗಿಲ್ವಂತೆ. ಈಗ ಅದೇ ಬಾಂಬ್ನ ಇಲ್ಲಿಟ್ಟಿದ್ದಾರೆ ನೋಡೋಕ್ಕೆ. ಕೇಸಾ ಹೇ ಆಪ್ ಪಡತೆ ನಾರ್ವಾಲ್. ನೋಡ್ರಪ್ಪ ದೇವರುಗಳ, ಪಾಕಿಸ್ತಾನದ ಸ್ಟೂಡೆಂಟ್ಸ್ ಈ ಎಲ್ಲ ಸ್ಟೂಡೆಂಟ್ಸ್ ಪಾಕಿಸ್ತಾನದ ಈ ಎಲ್ಲ ಸ್ಟೂಡೆಂಟ್ಸ್ ಪಾಕಿಸ್ತಾನದ ಲಾ ಕಾಲೇಜ್ ಅಲ್ಲಿ ಲಾ ಓದ್ತಾ ಇದ್ದಾರೆ. ಸೊ ಇವರೊಂದು 2-3 ವರ್ಷ ಆದ್ಮೇಲೆ ಇವರೆಲ್ಲ ಲಾಯರ್ಸ್ ಲಾ ಡಿಗ್ರಿನ ಹೊಂದಿರ್ತಾರೆ ಪಾಕಿಸ್ತಾನದಲ್ಲಿ. ಪಾಕಿಸ್ತಾನದಲ್ಲಿ ಏನಾದ್ರು ಕೋರ್ಟ್ ಕಚೇರಿ ಕೇಸು ಆದ್ರೆ ಇವರೆಲ್ಲ ಸಹಾಯ ಮಾಡ್ತಾರೆ ನೋಡಿ. ನೋಡಕ್ಕೂ ಅಷ್ಟೇ, ಅಷ್ಟು ಡಿಫ್ರೆನ್ಸ್ ಇಲ್ಲ. ಕೋಯಿ ಡಿಫ್ರೆನ್ಸ್ ಲಗ್ತಾ ಹೇ ಆಪ್ ಪಾಕಿಸ್ತಾನ ಹೂ ಮೇ ಹಿಂದೂ ಹೂ ನೋಡಕ್ಕಂತೂ ಏನು ಡಿಫ್ರೆನ್ಸ್ ಕಾಣ್ತಾ ಇಲ್ಲ. ಇವರು ಪಾಕಿಸ್ತಾನ, ನಾನು ಇಂಡಿಯನ್, ಇವರು ಮುಸ್ಲಿಮು, ನಾನು ಹಿಂದೂ. ಇವರು ಇವ್ರನ್ನ ಕುಯ್ದ್ರೆ ರಕ್ತ ಬರುತ್ತೆ, ನನ್ನ ಕುಯ್ದ್ರೂ ರಕ್ತ ಬರುತ್ತೆ, ಎಲ್ಲ ಸೇಮ್ ಟು ಸೇಮ್, ಏನು ಡಿಫ್ರೆನ್ಸ್ ಇಲ್ಲ. ಆದ್ರೆ ಯಾಕೆ ಕಿತ್ತಾಡ್ತೀವಿ? ಪೊಲಿಟಿಕ್ಸ್ ಮತ್ತೆ ಮೀಡಿಯಾ ಈ ಬ್ಯಾರಿಕೇಡ್ ಏನಿದೆ ನೋಡಿ, ಇದ್ರ ಮೇಲೆ ನಾವು ನೋಡೋದಾದ್ರೆ ಎಲ್ಲ ನಮ್ಮವರೇ. ನಮ್ಮ ಅಣ್ಣತಮ್ಮಂದಿರೋ ಪ್ರಪಂಚ ಸ್ಟಾರ್ಟ್ ಆಗೋದಾಗಿಂದ ಒಟ್ಟಿಗೆ ಇತ್ತು. 1947 ಅಲ್ಲಿ ಬ್ರಿಟಿಷರು ಡಿವೈಡ್ ಮಾಡಿದ್ರೆ ಅಷ್ಟೇ. ಆಪ್ಕೋ ಇಂಡಿಯಾ ಮೇ ಕೌನ್ ಸಾ ಲ್ಯಾಂಗ್ವೇಜ್ ಪತಾ ಹೈ? ತೆಲುಗು, ಹಿಂದಿ, ಮರಾಠಿ, ಲುಧಿಯಾನವಿ, ಪಟಿಯಾಲವಿ, ಔರ್ ಭೋಜಪುರಿ ಬೋಲಿಯಾಂ ಹುಂದಿಯಾಂ ವಿ. ಆಪ್ ತಮಿಳ್ ಫಿಲಂ ದೇಖ್ತಾ ಹೈ? ಜೀ ಜೀ ದೇಖ್ತಾ ಹೈ. ಕನ್ನಡ ಫಿಲಂ ದೇಖ್ತಾ ಹೈ? ನಹೀಂ, ಉಸ್ಕೋ ಹಿಂದಿ ಡಬ್ಡ್ ಕರ್ಕೆ ದೇಖ್ತೇ ಹೈ. ಅಚ್ಚಾ, ಜಬ್ ಕೆಜಿಎಫ್ ಫಿಲಂ ದೇಖಾ ಹೈ? ಹಾಂ ಜೀ ಬಿಲ್ಕುಲ್. ಹಮಾರಾ ಕನ್ನಡ ಹೀರೋ ಹೈ ವೋ. ವಾ ವಾ, ಕ್ಯಾ ಬಾತ್ ಹೈ. ಓ ಹಮಾರಾ ಡೈರೆಕ್ಟರ್, ಓ ಫಿಲಂ ಕಾ ಡೈರೆಕ್ಟರ್ ಭಿ ಹಮಾರಾ ಹೀ ಹೈ, ಹೀರೋ ಭಿ ಹಮಾರಾ, ಸಬ್ ಕುಚ್ ಸಾರಾ ಕಾಸ್ಟಿಂಗ್.
हमारा कर्नाटक का लोग है वो बनाया। भैया आपको हम बहुत वेलकम करते हैं, आप जब भी पाकिस्तान आए हमारे पास जरूर आए, नरवाल के शहर जफरवाल में आके कर लीजिएगा। तो वीजा नहीं मिलता है ना? वीजा मिल जाता है जब इस तरह प्यार बढ़ेगा ना दोनों दोनों मुल्कों के, लव कंपनसेशन होगी तो इस तरह ही इंडिया से भी ज्यादा प्यार होगा, पाकिस्तान से भी ज्यादा प्यार होगा। और अभी क्या चल रहा है ना, वो एक या दो दिन में आने वाला दिन में खत्म हो जाएगा और सारा हम सारा एक हो जाएगा ಇನ್ಶಾಅಲ್ಲಾಹ್. ಈ ಟವರ್ ನೋಡ್ತಾ ಇದ್ದೀರಲ್ಲ ನೋಡಿ, ಇದು ನಿಶಾನ್ ಸಾಬ್ ಇದು. ಈ ನಿಶಾನ್ ಸಾಬ್ ಇಲ್ಲಿಗೆ ಹಾಕಾದ್ಮೇಲೆ ಈ ಗುರುದ್ವಾರ ಕಂಪ್ಲೀಟ್ ಆಗಿದ್ದು. ಎಷ್ಟೋ ವರ್ಷಗಳಾದ್ಮೇಲೆ ಅಣ್ಣ ತಮ್ಮಂದಿರು ಮೀಟ್ ಆದರೆ ಪ್ರೀತಿ ವಿಶ್ವಾಸದಿಂದ ಹೆಂಗೆ ಮಾತಾಡ್ತಾರಲ್ಲ ನೋಡಿ, ಆ ಮಾತುಕತೆ ಇಲ್ಲಿ ನಡೀತಾ ಇದೆ. ಇವರ ಜಾಗದ ವಿಶೇಷತೆ ಅವ್ರು ಹೇಳ್ತಾರೆ, ಅವರ ಜಾಗದ ವಿಶೇಷತೆ ಇವ್ರು ಹೇಳ್ತಾರೆ. ಈ ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ ನೋಡಿ, ಇದರಿಂದ ಗೊತ್ತಾಗುತ್ತಷ್ಟೇ, ಇಂಡಿಯನ್ಸ್ಗೆ ಯೆಲ್ಲೋ ಕಲರ್ ಟ್ಯಾಗ್ ಇರುತ್ತೆ, ಪಾಕಿಸ್ತಾನ ಅವ್ರಿಗೆ ನೀಲಿ ಕಲರ್ ಟ್ಯಾಗ್ ಇರುತ್ತೆ. ಆ ಐ ಡಿ ಕಾರ್ಡಿಂದ ಮಾತ್ರ ಗುರುತಿಡಿಬೋದು ಯಾರು ಪಾಕಿಸ್ತಾನ ಯಾರು ಇಂಡಿಯಾನು ಅಂತ. ಈ ಗುರುದ್ವಾರನ ಒಂದು ವರ್ಷಕ್ಕಿಂತನೂ ಕಮ್ಮಿ ಅವಧಿಯಲ್ಲಿ ಕಟ್ಟಿದ್ದಾರೆ. 3000 ಜನ 24 ಗಂಟೆ ಕೆಲಸ ಆಗ್ತಾನೆ ಇತ್ತು. ವಾಹೆಗುರುಜಿಯ ಆ ಒಂದು ವಿಶೇಷ ಹಬ್ಬದಂದು ಈ ಗುರುದ್ವಾರನ ಓಪನ್ ಮಾಡಿದ್ದಾರೆ. ಪಾಕಿಸ್ತಾನದ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಅವರು ಇದನ್ನು ಇನಾಗ್ರೇಟ್ ಮಾಡಿದ್ದಾರೆ 2019. ಮತ್ತು ಅದ್ರ ಹಿಂದೆ ಕಾಣ್ತಾ ಇರೋವಂಥ ಆ ಜಾಗಗಳೆಲ್ಲ ಬಾಬಾ ಗುರುನಾನಕ್ ಅವರು ಕೃಷಿಗೆ ಯೂಸ್ ಮಾಡ್ಕೊತಾ ಇದ್ದಂಥ ಜಾಗ ಅದು. ಎಲ್ಲ ದವಸ ಧಾನ್ಯ ತರಕಾರಿ ಬೆಳೀತಾ ಇದ್ರು. ಪಾಕಿಸ್ತಾನದ ಸೋಲ್ಜರು ಆನ್ ಡ್ಯೂಟಿಲಿದ್ದಾರೆ. ಮಕ್ಳುಗಳಿಗೂ ಏನು ಬೆಳ್ಳಗವ್ರೆ, ಏ ಚಿಕ್ಕದಿದು ಟೋಪಿ ತೂರಲ್ಲ ಏನಿಲ್ಲ ಇದಕ್ಕೆ. ಅಪ್ಪ ಸೈಜ್ ಕಾ ನೈ ಏ ಬಹುತ್ ಬಡಾ ಹೋಗಯ್ಯ ಇನ್ಕೋ. ಓಬಿ ಸಾರಾ ಬ್ರದರ್ಸ್ ಹೇ, ಇಂಡಿಯಾ ಮತ್ತು ಪಾಕಿಸ್ತಾನ ಟೈಮಿಂಗ್ಗೆ 1/2 ಗಂಟೆ ಡಿಫ್ರೆನ್ಸ್ ಇದೆ. ಇಂಡಿಯಾದಲ್ಲಿ ಈಗ ಕರೆಕ್ಟಾಗಿ 3:17, ಆದರೆ ಪಾಕಿಸ್ತಾನದಲ್ಲಿ ಈಗ 2:47. ನೀವು ಯಾವುದೇ ಗುರುದ್ವಾರ ನೋಡಿ, ಎಲ್ಲ ಗುರುದ್ವಾರದಲ್ಲೂ ಲಂಗರ್ ಫೆಸಿಲಿಟಿ ಇರುತ್ತೆ, ಹಾಗೆ ಸರೋವರನೂ ಇರುತ್ತೆ. ಸರೋವರ ನೋಡಿ, ಪುರುಷರ ಸರೋವರ, ಮಹಿಳೆಯರ ಸರೋವರ ಆ ಕಡೆ ಇದೆ. ಸರೋವರ ಮೇ ಪಾನಿ ನೈ, 10 ದಿವಸಕ್ಕೆ ಒಂದೊಂದು ಸಲ ನೀರು ಚೇಂಜ್ ಮಾಡ್ತಾರಂತೆ. ನಿಮ್ಗೆ ಅವಾಗೆ ತೋರಿಸಿದ್ನಲ್ಲ ಬಾಬಾ ಗುರು ನಾನಕ್ ಅವರು ಬಳಸ್ತಾ ಇದ್ದಂಥ ಬಾವಿ, ಆ ಬಾವಿಯ ನೀರು ಈ ಸರೋವರದಲ್ಲಿ ತುಂಬ್ತಾ ಇದೆ. ನಾನಿರೋಂಥ ಜಾಗದಿಂದ ಲಾಹೂರು 140 ಕಿಲೋಮೀಟ್ರ್ ಇದೆ, ಬೆಂಗಳೂರಿಂದ ಮೈಸೂರಿಗೆ ಹೋದಂಗೆ ಬಿಟ್ಟರೆ ಹೋಗ್ಬಿಡೋದೆ ಲಾಹೂರಿಗೆ. ಆದರೆ ಈ ಗೇಟ್ ಏನಿದೆ ನೋಡಿ, ಗೇಟಿಂದ ಪಾರ್ ಮಾಡೋಕ್ಕೆ ಬಿಡಲ್ಲ. ಆದರೆ ನಿಮಗೆ ಇನ್ನೊಂದು ಸ್ಪೆಷಲ್ ತೋರಿಸ್ತೀನಿ, ಪಾಕಿಸ್ತಾನಿ ಮಾರ್ಕೆಟ್ ಇಲ್ಲಿದೆ, ಎಲ್ಲ ಪಾಕಿಸ್ತಾನಿ ಪ್ರಾಡಕ್ಟ್ಗಳು ಅಲ್ಲಿ ಮಾರ್ತಾ ಇದ್ದಾರೆ. ಆಗಲೇ ನೋಡಿ ಮಾರ್ಕೆಟಿಂದ ಪರ್ಚೇಸ್ ಮಾಡ್ಕೊಂಡ್ಬರ್ತಾ ಇದ್ದಾರೆ ವಸ್ತುಗಳು. ಕ್ಯಾ ಲಿಯಾ ಆಪ್ನೆ? ವಾಟರ್ ಆ್ಯಂಡ್ ಪೆಪ್ಸಿ. ಈ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡೋಕ್ಕೆ ಪಾಕಿಸ್ತಾನದ ಕೆಲವು ಕರೆನ್ಸಿನ ಎಕ್ಸ್ಚೇಂಜ್ ಮಾಡಿಸ್ಕೊಂಡಿದ್ದೆ. 500 ರೂಪಾಯಿ ಕೊಟ್ಟೆ ಇಂಡಿಯನ್ ರುಪೀಸು, ಅವರು ವಾಪಸ್ ನನಗೆ ಪಾಕಿಸ್ತಾನದ 1,000 ರೂಪಾಯಿಗಳನ್ನು ಕೊಟ್ಟರು. ಇಲ್ಲಂತೂ ದೊಡ್ಡ ಮಾರ್ಕೆಟೇ ಓಪನ್ ಆಗಿಬಿಟ್ಟಿದೆ, ಎಲ್ಲ ಅಂಗಡಿಯವ್ರು ವ್ಯಾಪಾರ ಮಾಡ್ತಾವ್ರೆ. ನಿಮ್ಗೆ ಏನೇನು ಬೇಕೋ ಎಲ್ಲ ವಸ್ತುಗಳು ಸಿಗುತ್ತಿಲ್ಲಿ, ಆದರೆ ಮೇಡ್ ಇನ್ ಪಾಕಿಸ್ತಾನ್. ಪಾಕಿಸ್ತಾನದ ಜೋಹರ್ ಜೊಶಂಡಾ ಎಕ್ಸ್ಟ್ರಾ ಸ್ಟ್ರೆಂತ್. ಈ ಜ್ಯೂಸ್ ನೋಡಿ, ಇದು ಏನಾಕಿದ್ರಿ, ಇದರಲ್ಲಿ ಮೇಡ್ ಇನ್ ಪಾಕಿಸ್ತಾನ್. ಇಲ್ಲಿ ಬರುವಂಥ ವಿಸಿಟರ್ಸು, ಅವರ ಸಂಬಂಧಿಕರು, ಮಕ್ಕಳು, ಮರಿ, ಫ್ರೆಂಡ್ಸ್ಗೆ ಏನಾದರೂ ಗಿಫ್ಟ್ ತೊಗೊಬೇಕಂದ್ರೆ ನೋಡಿ ಇಲ್ಲಿಂದ ತೊಗೊಂಡೋಗ್ತಾರೆ, ಪಾಕಿಸ್ತಾನಿಂದ ಗಿಫ್ಟ್ ತೊಗೊಬದೀನಿ ಅಂತ ಹೇಳ್ಕೋತಾರೆ. ಸಮೋಸಾ, ಬೋಂಡಾ, ಜಿಲೇಬಿ ಎಲ್ಲ ಮಾರ್ತಾವ್ರೆ. ಅಚ್ಚಾ ಏ ಪಾಕಿಸ್ತಾನಿ ಬೋಂಡಾ ಹೇಗ್ಯಾ? ಪಾಕಿಸ್ತಾನಿ ಬೋಂಡಾ ಏಕ್ ಬೋಂಡಾ ದೇ ದೋ, ಏ ಬೋಂಡಾ ಹೇನಾ ಮೇಡ್ ಇನ್ ಪಾಕಿಸ್ತಾನ್. ಹಾಂ ದೇ ದೋ, ಕಾದಿರೋ ಎಣ್ಣೆ ಒಳಗಡೆ ಹಾಕ್ತಾವ್ರೆ ನೋಡಿ ಈಗ. ಓಕೆ, ಏನೇನು ಹಾಕ್ತಾವ್ರೆ? ಓಹೋ, ಇರೋ ಬರೋದನ್ನೆಲ್ಲ ಹಾಕ್ತಾವ್ರೆ, ತರಕಾರಿ ಹಾಕ್ತಾವ್ರೆ. ಬೋಂಡಾ ಅಂತೂ ಫುಲ್ಲು ಕ್ರಿಸ್ಪು, ಅದ್ರ ಮೇಲೆ ಚೆನ್ನ. ಮುಲ್ತಾನಿ ಸೋಹಾನ್ ಹಲ್ವಾ ಕ್ಯಾ ಭಯ್ಯ, ಮುಲ್ತಾನಿ ಕಾ ಕ್ಯಾ ಹೇ? ಅಚ್ಚಾ ಸೋನ್ ಹಲ್ವಾ, ಯೇ ಹಲ್ವಾ ಕಿಧರ್ ಹೇ? ಅಚ್ಚಾ ಯೇ ಹಲ್ವಾ ಹೇ
ತುಪ್ಪದ ವಾಸನೆ. ಓಕೆ, ಏ ಇಂಡಿಯನ್ ದೋಸೆ ಪಾಕಿಸ್ತಾನ ಮೇ 400 ರೂಪಾಯಿ ಛೋಟಾ ಡಬ್ಬಾ 800. ಏ ಕೌನ್ ಹೇ ಅಬ್ದುಲ್ ವಡೂಡ್ ಆಪಿ ಹೇ ಅಬ್ದುಲ್ ವಡೀಡ್ ಆಪಿ ಬನಾತೆ ಹೋ ಯೇ ಕಂಪ್ನೀಸ್. ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು ಸೋ ಮಚ್. ಪಾಕಿಸ್ತಾನಲ್ಲಿ ಇರೋವಂಥ ವಸ್ತುಗಳೆಲ್ಲ ಸ್ವಲ್ಪ ಜಾಸ್ತಿ ಬೆಲೆನೇ ಅನಿಸುತ್ತೆ. ಇಂಡಿಯಾ ಕರೆನ್ಸಿಯಿಂದ ಪಾಕಿಸ್ತಾನ್ಗೆ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ನಮಗೆ ಅಲ್ಲಿರೋಂಥ ವಸ್ತುಗಳೆಲ್ಲ ಕಮ್ಮಿ ಪ್ರೈಸಿಗೆ ಸಿಗುತ್ತೆ, ಆದರೆ ಅಲ್ಲಿರೋರಿಗೆ ಸ್ವಲ್ಪ ಜಾಸ್ತಿನೇ ಪ್ರೈಸು. ನೋಡಿ, ಪಾಕಿಸ್ತಾನ್ ಕಾಯಿನ್ಸ್ ಕೊಟ್ಟಿದ್ದಾರೆ, ಈ ಚಿಕ್ಕ ಚಿಕ್ಕದು 5 ರೂಪಾಯಿ, ದೊಡ್ಡದು 10 ರೂಪಾಯಿ. ಪಾಕಿಸ್ತಾನದ ರೈತರ ಲ್ಯಾಂಡ್ಗಳಿವೆಲ್ಲ, 100 ಎಕರೆ ಆಲೂಗಡ್ಡೆನೆ ಬೆಳೆದವ್ರಿಗೂ. ಏನು ಆಲೂಗಡ್ಡೆ ಫೇಮಸ್ಸಾ ಪಾಕಿಸ್ತಾನದಲ್ಲಿ? ಅಲ್ಲಿ ಟ್ರ್ಯಾಕ್ಟರ್ ಉಳ್ತಾ ಇದ್ದಾರೆ, ಆರ್ಮಿ ಅವರ ವಾಚ್ ಟವರ್ ಅದು. ಅಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ, ಅದು ಪಾಕಿಸ್ತಾನಿ ವಿಂಗ್ ಕಮಾಂಡರ್ ಅವರ ಗಾಡಿ, ಅದು ಬಿಟಾಕ್ ಪೆಟ್ರೋಲಿಂಗ್ಗೆ ಬಂದಿದ್ದಾರೆ. ಬಾರ್ಡ್ರಲ್ಲೆಲ್ಲ ಪೆಟ್ರೋಲ್ ಮಾಡ್ತಾ ಇರ್ತಾರೆ ಮಾಡ್ತಾನೆ ಇರ್ತಾ ಇರ್ತಾರೆ. ಅನ್ಬಿಲೀವಬಲ್ ಎಕ್ಸ್ಪೀರಿಯನ್ಸ್. ಮಾತ್ರ ನಮ್ಮ ಮದರ್ ಲ್ಯಾಂಡ್ಗೆ ವಾಪಸ್ ಬಂದಿದ್ದೀವಿ ಈಗ. ದೇವ್ರುಗಳ, ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪಲ್ಲಿ ಪಾಕಿಸ್ತಾನ್ ತೋರಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಈ ವಿಡಿಯೋ ನೀವೇನಾದರೂ ಎಂಜಾಯ್ ಮಾಡಿದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದೇನಾದ್ರು ಸ್ಪೆಷಲ್ಲಾಗಿರೋದು ತೊಗೊಂಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್ ಫ್ರಮ್ ಪಾಕಿಸ್ತಾನ್. ಈಗ ಇಂಡಿಯಾದಲ್ಲಿ ಇದೀನಿ ನೋಡಿ, ಪಾಕಿಸ್ತಾನ್ಗೆ ಹೋಗ್ತೀನಿ. ಟಾಟಾ ಬಾಯ್ ಬಾಯ್ ಫ್ರಮ್ ಕರ್ತಾರ್ಪುರ್ ಪಾಕಿಸ್ತಾನ್. ಟೇಕ್ ಕೇರ್, ಥ್ಯಾಂಕ್ ಯು.